ನಮಸ್ಕಾರ ಪ್ರಿಯ ವೀಕ್ಷಕರೇ ಮಹಾಭಾರತದಲ್ಲಿ ಅನೇಕ ಕಥೆಗಳು ಬರುತ್ತೆ ಅನೇಕ ಘಟನೆಗಳು ಬರುತ್ತೆ ಅನೇಕ ಪ್ರಸಂಗಗಳು ಬರುತ್ತೆ ಅನೇಕ ಪಾತ್ರಗಳ ಪರಿಚಯ ಬರುತ್ತೆ ಇದರಲ್ಲಿ ನಾವು ಒಂದು ಪ್ರಸಂಗನ ಈಗ ನೋಡೋಣ ಮಹಾಭಾರತದ ಒಂದು ತುಂಬಾ ಸ್ವಾದಿಷ್ಟವಾದಂತ ಬಹಳ ಗಹನವಾದಂತ ಅದ್ಭುತವಾದ ಪ್ರಸಂಗಗಳಲ್ಲಿ ಇದೊಂದಾಗಿದೆ ಒಮ್ಮೆ ಕೃಷ್ಣ ಒಂದು ಸಭೆನ ಸೇರಿಸಿರ್ತಾನೆ ಆ ಸಭೆನಲ್ಲಿ ಭೀಷ್ಮರು ದ್ರೋಣರು ಅಂತ ಮಹಾ ಮಹಾ ಗುರುಗಳು ಕೌರವರು ಪಾಂಡವರು ಎಲ್ಲರೂ ಇರ್ತಾರೆ ಆ ಸಭೆಯ ಉದ್ದೇಶ ಕರೆದಿರೋದು ಒಂದು ಸ್ಪರ್ಧೆನ ಏರ್ಪಡಿಸಬೇಕು ಅಂತ ಆ ಸ್ಪರ್ಧೆ ಏನಪ್ಪ ಅಂದ್ರೆ ಧರ್ಮರಾಯನಿಗೂ ಮತ್ತು ದುರ್ಯೋಧನನಿಗೂ ಮಧ್ಯೆ ಇರತಕ್ಕಂತ ಒಂದು ಸ್ಪರ್ಧೆ ಆಗಿರುತ್ತೆ ಆ ಸ್ಪರ್ಧೆಯ ನಿಯಮ ಏನಪ್ಪಾ ಅಂದ್ರೆ ಒಂದು ಭವನವನ್ನ ಒಂದು ವಸ್ತುವಿನಿಂದ ಪೂರ್ತಿಯಾಗಿ ತುಂಬಿಸಬೇಕು ಅಂತ ಭವನವನ್ನ ಪೂರ್ತಿಯಾಗಿ ಒಂದು ವಸ್ತುವಿನಿಂದ ತುಂಬಿಸುವಂತ ವಿಷಯ ಆ ಸ್ಪರ್ಧೆಯ ವಿಷಯವಾಗಿರುತ್ತೆ ಅದನ್ನ ಕೇಳಿಸಿಕೊಂಡಂತ ದುರ್ಯೋಧನ ರಾಜಸ ಗುಣವಾಗಿರತಕ್ಕಂತ ಅವನು ನಾನು ಮೊದಲು ಈ ಒಂದು ಸ್ಪರ್ಧೆಯ ಅಭ್ಯರ್ಥಿ ಆಗ್ತೀನಿ ಅಂತ ತಾನೇ ಎದ್ದು ಮುಂದೆ ಬರ್ತಾನೆ ಅವನು ಮನಸ್ಸಿನಲ್ಲೇ ಅನ್ಕೋತಾನೆ ಇದು ಒಂದು ಒಳ್ಳೆ ಸದಾವಕಾಶ ನನ್ನಲ್ಲಿರತಕ್ಕಂತ ಆಭರಣಗಳು ಮತ್ತು ನನ್ನ ಐಶ್ವರ್ಯಗಳನ್ನು ಪ್ರದರ್ಶಿಸಕ್ಕೆ ಒಂದು ಕೃಷ್ಣ ಕೊಟ್ಟಂತ ಒಂದು ಅದ್ಭುತ ಅವಕಾಶ ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ ತನ್ನ ಭಂಡಾರದಲ್ಲಿರತಕ್ಕಂತ ಎಲ್ಲ ಒಡವೆಗಳನ್ನ ಚಿನ್ನದ ಒಡವೆಗಳನ್ನ ತರಿಸಿ ಆ ಭವನದಲ್ಲಿ ಒಂದರ ಮಧ್ಯೆ ಒಂದು 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 ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಎಲ್ಲ ಜೋಡಿಸ್ತಾ ಬರ್ತಾನೆ ಇಡೀ ಭವನವನ್ನು ಸ್ವಲ್ಪ ಕಾಲದಲ್ಲೇ ಚಿನ್ನದ ಆಭರಣಗಳಿಂದ ಅವನು ಅದನ್ನು ಭವನವನ್ನು ಸಂಪೂರ್ಣವಾಗಿ ಜೋಡಿಸ್ತಾನೆ ಆ ಜೋಡಿಸಿದ್ರು ಒಂದೊಂದರ ಮಧ್ಯೆ ಒಂದೊಂದರ ಮಧ್ಯೆ ಒಂದು ಸಣ್ಣ ಸಣ್ಣದಂತಹ ಗ್ಯಾಪ್ಸ್ ಸಂದುಗಳು ಬಿರುಕುಗಳು ಕಾಣಿಸ್ತಾ ಇದ್ವು ಆದರೂ ಇಡೀ ಭವನವನ್ನು ತನ್ನ ಆಭರಣಗಳಿಂದ ತುಂಬಿಡ್ತಾನೆ ನಂತರದ ಸರದಿ ಧರ್ಮರಾಯರು ಧರ್ಮರಾಯರು ಶಾಂತಚಿತ್ತರಾಗಿ ಕೂತಿರ್ತಾರೆ ಆಗ ಅವರು ಶಾಂತಚಿತ್ತದಿಂದನೇ ಅವರು ಭವನವನ್ನು ಪ್ರವೇಶ ಮಾಡಿ ಆ ಭವನಕ್ಕೆ ಒಳಗಡೆ ಹೋಗಿ ಅವರು ಒಂದು ದೀಪವನ್ನು ಹಚ್ಚುತ್ತಾರೆ ದೀಪವನ್ನು ಹಚ್ಚಿದ ತಕ್ಷಣವೇ ಇಡೀ ಭವನವೆಲ್ಲ ಪ್ರಕಾಶಮಯ ಎಲ್ಲೆಲ್ಲೂ ಬೆಳಕು ಎಲ್ಲೆಲ್ಲೂ ಬೆಳಕು ಕ್ಷಣ ಮಾತ್ರದಲ್ಲಿ ಇಡೀ ಭವನವೇ ಪ್ರಜ್ವಲಿಸುತ್ತೆ ಇದು ಒಂದು ಚೂರು ಎಲ್ಲೂ ಗ್ಯಾಪ್ ಇಲ್ಲದಂಗೆ ಒಂದು ವಸ್ತುವಿನಿಂದ ತುಂಬಬೇಕು ಅಂತ ಹೇಳಿದಂತಹ ಸ್ಪರ್ಧೆಯ ನಿಯಮವಾದ್ದರಿಂದ ಧರ್ಮರಾಯರು ವಿಜಯಶೀಲರಾಗ್ತಾರೆ ದುರ್ಯೋಧನ ಆ ಸಣ್ಣ ಸಣ್ಣ ಬಿರುಕು ಮತ್ತು ಗ್ಯಾಪ್ಸ್ ಇದ್ದಿದ್ದರಿಂದ ಆ ಸ್ಪರ್ಧೆಯಲ್ಲಿ ಅವರು ಸೋಲ್ತಾರೆ ಇದು ಅಂದು ನಡೆದ ಘಟನೆ ಇದು ಅನೇಕ ಪಾಠಗಳನ್ನ ನಮಗೆ ಇವತ್ತು ಹೇಳುತ್ತೆ ನಾವು ವಜ್ರ ಆಭರಣಗಳು ಮತ್ತು ನಮ್ಮ ಒಂದು ಐಶ್ವರ್ಯಗಳೆಲ್ಲ ಬೇರೆಯವರ ತೋರಿಕೆಗೆ ಆಗಬಾರ್ದು ರಾಜಸ ಗುಣಗಳು ನಮ್ಮಲ್ಲಿ ಹೆಚ್ಚಬಾರ್ದು ಅನ್ನೋದು ಒಂದು ಪಾಠವಾದರೆ ಧರ್ಮರಾಯರು ಶಾಂತಚಿತ್ತರಾಗಿ ಅವರು ಕೃಷ್ಣನ ಸಾನ್ನಿಧ್ಯದಲ್ಲೇ ಆ ಪರಂಜ್ಯೋತಿ ಸ್ವರೂಪನಾದಂತಹ ಕೃಷ್ಣನ ಸಾನ್ನಿಧ್ಯದಲ್ಲೇ ಇದ್ದಾಗ ಅವರು ಒಳಗೂ ಕೃಷ್ಣನ ಒಂದು ಜ್ಯೋತಿಮಯರ ರೂಪದಲ್ಲಿ ಒಳಗೆ ಕಂಡಂತಹವರಾಗಿದ್ದರಿಂದ ಅವರ ಸಹಜವಾದ ನಡಿಗೆಯಂತೆ ಅವರು ಆ ಒಂದು ಭವನಕ್ಕೆ ಹೋಗಿ ದೀಪದ ಮೂಲಕ ಆ ಇಡೀ ಭವನವನ್ನು ಅವರು ಪ್ರಜ್ವಲಗೊಳಿಸ್ತಾರೆ ಅಂದರೆ ಧರ್ಮರಾಯರು ಒಳಗೂ ಮತ್ತು ಹೊರಗೂ ಪರಂಜ್ಯೋತಿಯ ಬೆಳಕನ್ನು ಕಂಡಿದ್ದವರಾಗಿದ್ದರು ಅದರಿಂದ ಅವರು ಶಾಂತಚಿತ್ತರೂ ಆಗಿದ್ದರು ಸಾತ್ವಿಕರು ಸಾತ್ವಗುಣವು ಮತ್ತು ಧರ್ಮಗುಣವೂ ಅವರಲ್ಲಿ ಇತ್ತು ನಾವು ಪ್ರತಿದಿನ ದೀಪ ಹಚ್ತೀವಿ ಆ ದೀಪ ಏನನ್ನು ಪ್ರತಿಪಾದಿಸುತ್ತೆಪ್ಪ ಅಂದರೆ ಆ ಪರಂಜ್ಯೋತಿಯ ಪ್ರತಿನಿಧಿಯಾಗಿದೆ ನಾವು ದೀಪವನ್ನು ಪ್ರತಿ ಸರ್ತಿ ಹಚ್ಚಬೇಕಾದರೂ ವಿಶ್ವಕ್ಕೆಲ್ಲ ಚೈತನ್ಯಮಯವಾದಂತಹ ಬ್ರಹ್ಮಾಂಡ ಶಕ್ತಿಯಾದಂತಹ ಆ ಪರಂಜ್ಯೋತಿಯ ಪ್ರತಿರೂಪವಾಗಿ ಅದರ ಪ್ರತಿನಿಧಿಯಾಗಿ ಈ ದೀಪವಿದೆ ಅಂತ ಆ ಒಂದು ಮನಸ್ಥಿತಿಯಲ್ಲಿ ನಾವು ದೀಪವನ್ನು ಬೆಳಗಬೇಕಾದರೆ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಬೇಕಾದರೆ ಪರಂಜ್ಯೋತಿ ಸ್ವರೂಪವಾದಂತಹ ಈ ಥರ ದೀಪವ ಅಂತ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಳ್ತಾ ಹೇಳಬೇಕಾಗತ್ತೆ ಮತ್ತು ಇನ್ನು ವಿಶೇಷವಾಗಿ ಏನಂತಂದರೆ ನಮ್ಮ ಒಂದು ಪ್ರತಿನಿತ್ಯ ನಾವು ಯಾವುದೇ ರಂಗದಲ್ಲಿದ್ದರೂ ಪ್ರತಿನಿತ್ಯ ನಾವು
ಒಳಗಡೆ ನಮ್ಮೊಳಗಡೆ ಕೃಷ್ಣ ಅಥವಾ ನಮ್ಮಲ್ಲಿ ಪರಂಜ್ಯೋತಿ ಅಥವಾ ಜ್ಯೋತಿ ರೂಪದಾದಂತಹ ಆತ್ಮಜ್ಯೋತಿ ಉಂಟು ಎಂಬ ಸಾಕ್ಷಿಯಲ್ಲಿ ನಾವು ನಮ್ಮ ಜೀವನದ ನಿತ್ಯ ಕರ್ತವ್ಯಗಳನ್ನು ಮಾಡಿದರೆ ಅದು ಧರ್ಮಮಯವಾದ ಕಾರ್ಯವಾಗುತ್ತೆ. ಇದನ್ನು ನಮ್ಮ ಶ್ರೀರಂಗ ಮಹಾಗುರುಗಳು ಅವರ ಒಂದು ಮಾತಿನಲ್ಲಿ ನನಗೆ ಇವಾಗ ಜ್ಞಾಪಕ ಬರ್ತಾ ಇದೆ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಕರ್ಮದ ಮರ್ಮವನ್ನು ಅರಿತು ಕರ್ಮವನ್ನು ಆಚರಿಸಬೇಕಪ್ಪ ಅಂದರೆ ನಾವು ಸಮಯ ಪ್ರಜ್ಞೆಯಿಂದನೂ ಆಚರಿಸಬೇಕು ಮತ್ತು ಧರ್ಮಮಯವಾಗೂ ಆಚರಿಸಬೇಕು. ಇದು ನಮ್ಮ ಇಹಲೋಕ ಮತ್ತು ಮುಂದಿನ ಪರಲೋಕದಲ್ಲೂ ಸುಖವನ್ನು ಅನುಭವಿಸುವಂತಹ ಮಾರ್ಗವಾಗುತ್ತೆ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮಮಯವಾದಂತಹ ಧರ್ಮರಾಯನನ್ನು ರಜೋಗುಣವಾದಂತಹ ದುರ್ಯೋಧನನ್ನು ಇಟ್ಕೊಂಡು ಅಂದೆಂದೋ ಮಾಡಿರೋ ಪಾಠ ಇಂದೂ ನಮಗೆ ಅದು ಆಸ್ವಾದನೀಯ ಅನುಕರಣೀಯ ಮತ್ತು ನಾವು ಆಚರಿಸಲೇಬೇಕಾದಂಥ ವಿಷಯವಾಗಿದೆ. ಹಾಗಾಗಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಾವು ಯಾವ ಒಂದು ಕೆಲಸವನ್ನು ಮಾಡಬೇಕಾದರೂ ಭಗವತ್ ಸಾಕ್ಷಿ ನಮ್ಮನ್ನು ನೋಡ್ತಾ ಇದೆ. ನಮ್ಮ ಅಂತರಂಗದಲ್ಲಿ ಒಂದು ಆತ್ಮಜ್ಯೋತಿ ಇದೆ. ಪರಮಾತ್ಮ ಜ್ಯೋತಿಯಿಂದ ನಾವು ಸೇರುವಂಥವರಾಗಿದ್ದೇವೆ. ಆ ಒಂದು ಸಾಕ್ಷ್ಮಿ ರೂಪವಾಗಿ ಪ್ರಾಮಾಣಿಕವಾಗಿ ಸತ್ಯವಾಗಿ ಧರ್ಮಮಯವಾಗಿ ನಾವು ಕಾರ್ಯವನ್ನು ನಡೆಸಿದರೆ ಅದೇ ಕರ್ಮಯೋಗವಾಗುತ್ತೆ. ಕರ್ಮಯೋಗದ ಫಲ ಯಾವಾಗಲೂ ನಮ್ಮ ಮೋಕ್ಷಕ್ಕೆ ಮಾರ್ಗವಾಗುತ್ತದೆ ಎಂಬ ಋಷಿ ಪ್ರಣೀತವಾದಂತಹ ಈ ವಿಷಯವನ್ನು ನಾವು ಜ್ಞಾಪಿಸ್ಕೊಳ್ತಾ ನಾವೆಲ್ಲರೂ ಧರ್ಮಮಯವಾದಂತಹ ಕರ್ಮವನ್ನು ಆಚರಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.